ವೀಕ್ಷಕರೇ ಡಾಕ್ಟರ್ ಶರತ್ ಕುಮಾರ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಶಿಶುವಿನ ಮೇಲೆ ಗಡ್ಡೆ ಗಂಟುಗಳು ಬಂದಿರುತ್ತೆ ಅಂತ ಹೇಳಿದ್ರಿ, ಮತ್ತೆ ಅದು ಯಾಕೆ ಬರುತ್ತೆ ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ಬರ್ದಂಗೆ ಕಾಪಾಡ್ಕೊಳ್ಳೋದು ಮುಂಚೆ, ಮತ್ತೆ ಅದನ್ನ ಬಂದ ಮೇಲೆ ಯಾವ ರೀತಿ ನಿವಾರಿಸ್ಕೊಳ್ಬೇಕು? ನಾನು ಆಗಲೇ ಹೇಳಿದೆ, ಎರಡು ರೀತಿ ಹೌದು. ಗೆಡ್ಡೆಗಳು ಹಾಂ, ಇರ್ತದೆ ಅಂತ. ಒಂದು ಸೋಂಕಿಂದ ಬರೋದು, ಓಕೆ, ಒಬ್ಬರಿಂದ ಒಬ್ಬರಿಗೆ ಈ ಸೆಕ್ಷುಯಲ್ ಕಾಂಟ್ಯಾಕ್ಟಿಂದ, ಈಗ ಶಿವಮೂರ್ತಿಯವಾಗಿ ಲೈಂಗಿಕ, ಹೇಳಿದ್ರಿ ಅವ್ರದ್ದು ಲೈಂಗಿಕ ಕ್ರಿಯೆಯಿಂದ ಬಂದಿರೋದು, ಲೈಂಗಿಕ ಕ್ರಿಯೆಯಿಂದ. ಹಾಂ, ಅದನ್ನು ತಡೆಗಟ್ಟೋದಕ್ಕೆ ಒಂದು ಯಾವಾಗ್ಲೂ ಸಂಭೋಗ ಕ್ರಿಯೆ ಮಾಡಬೇಕಾದ್ರೆ, ಎಸ್ಪೆಷಲಿ ಬೇರೆ ಯಾವುದಾದ್ರೂ ಜೊತೆ ಲೈಂಗಿಕ ಕ್ರಿಯೆ ಮಾಡಬೇಕಾದಾಗ ಕಾಂಡಮ್ ಅಥವಾ ನಿರೋಧನ್ನು ಕಡ್ಡಾಯವಾಗಿ ಬಳಸಬೇಕು. ಎರಡನೇದು ಈ ಶುಚಿತ್ವವನ್ನು ಕಾಪಾಡಬೇಕು. ಓಕೆ, ನಾನು ನೋಡಿದಾಗೆ ಬಹುತೇಕ ಪುರುಷರು ಲಿಂಗಮಣಿನ ಕ್ಲೀನ್ ಮಾಡ್ಕೊಂಡಿರೋದಿಲ್ಲ, ಚರ್ಮನ ಹಿಂದೆ ಕೆಳಕೊಂಡೇ ಇರೋದಿಲ್ಲ. ಅಲ್ಲೇನಾಗುತ್ತೆ, ಸ್ಮೆಗ್ಮ, ಈ ವೀರ್ಯ ಉಚ್ಚೆ ಎಲ್ಲ ಅಲ್ಲೇ ಕಟ್ಕೊಂಡು ಅದು ಕೊಳೆತು ನಾರೋದಕ್ಕೆ ಶುರುವಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಸಂಭೋಗ ಕ್ರಿಯೆ ಆದಮೇಲೆ ಕೂಡ ಲಿಂಗಮಣಿನ ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳದೆ ಹೋದರೆ ಅಲ್ಲೇನಾಗುತ್ತೆ, ಮಹಿಳೆಯಲ್ಲಿರತಕ್ಕಂಥ ಯಾವುದೇ ಒಂದು ಕ್ರಿಮಿ ಅಲ್ಲೇ ಕುಳಿತುಕೊಂಡು ಲಿಂಗಮಣಿ ಮೇಲೆ ಕುಳಿತುಕೊಂಡು ಅದು ಸೋಂಕು ಉಂಟಾಗುತ್ತೆ. ಅದರಿಂದ ಶುಚಿತ್ವವನ್ನು ಕಾಪಾಡಬೇಕು. ಯಾವುದು ಬೇರೆ ಸಂಗಾತಿಯ ಜೊತೆ ಲೈಂಗಿಕ ಕ್ರಿಯೆ ನಡೆಸೋದೇ ಆದರೆ ಕಾಂಡಮನ್ನು ಉಪಯೋಗಿಸ್ಬೇಕು. ಮತ್ತು ಈ ರೀತಿ ತುರಿಕೆ ಅಥವಾ ನೆವೆ ಏನಾದರೂ ಇದ್ದರೆ ತಕ್ಷಣವೇ ತಜ್ಞ ವೈದ್ಯರನ್ನ ಕಂಡು ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳಿ. ಓಕೆ, ಇದು ಲಿಂಗಮಣಿ ಮೇಲೆ ಚಿಕ್ಕ ಚಿಕ್ಕ ಗುಳಿಗೆ ಹೇಳಿದ್ರಿ. ಈಗ ಅದು ಬಿಟ್ಟು ಎರಡನೇದು ಅಂದರೆ ಗಂಟುಗಳು ಬಂದಿರ್ತವೆ, ಗೆಡ್ಡೆ ಗಂಟು ದುರ್ಮಾಂಸಗಳು ಇರ್ತದೆ. ಆ ಗೆಡ್ಡೆ ಗಂಟು ದುರ್ಮಾಂಸಗಳಿಗೆ ಅದು ಎರಡು ರೀತಿ ಇರ್ತದೆ. ಒಂದು ಬಿನೈನ್ ಅಂತಂದರೆ ಉಗ್ರ ಸ್ವರೂಪದಲ್ಲದ್ದು, ಓಕೆ, ಮೈಲ್ಡ್ ಸೌಮ್ಯವಾದ ಗಂಟು. ಎರಡನೇದು ಉಗ್ರ ಗಂಟು, ಅದರಿಂದ ಯಾವುದು ತೊಂದರೆಗಳು ಆಗ್ತಾ ಇರೋದಿಲ್ಲ, ಸಣ್ಣದ್ರಿಂದ ಆಗುತ್ತೆ ತೊಂದರೆ ಆಗ್ತದೆ. ಓಕೆ, ಉಗ್ರ ಗಂಟುಗಳು ಅಂತಂದರೆ ಕ್ಯಾನ್ಸರ್. ಓಕೆ, ಸೌಮ್ಯವಾದ ಗಂಟು ಅಂದರೆ ಗಂಟಿರ್ತದೆ ಅಂದರೆ ಅದು ನೋಡಲಿಕ್ಕೆ ಅಸಹ್ಯ ಆಗ್ಬೋದು, ಅಥವಾ ಸಂಗಾತಿಗೆ ಇದೇನು ರೀ ಇದು ಹಿಂಗಿದೆ ಗಂಟು ಅಂತ ಒಂದು ಹಿಂಜರಿಕೆ ಆಗ್ಬೋದು, ಭಯ ಆಗ್ಬೋದು. ಈ ಸೌಮ್ಯವಾದ ಗಂಟುಗಳನ್ನ ಪರೀಕ್ಷೆ ಮಾಡಿ ಸ್ಕ್ಯಾನಿಂಗ್ ಮಾಡಿ ಅದು ಏನರಿಂದ ಬಂದಿದೆ ಗಂಟು ಅನ್ನೋದನ್ನು ಪತ್ತೆ ಹಚ್ಚಿ ಅದನ್ನು ಸುಲಭವಾಗಿ ತೆಗೆದಾಕ್ಬಿಡ್ಬೋದು. ಅದು ಕ್ಯಾಲ್ಸಿಫಿಕೇಷನ್ ಆಗಿರ್ಬೋದು ಅಥವಾ ಸಾಫ್ಟ್ ಟಿಶ್ಯೂ ಮಾಸ್ ಆಗಿರ್ಬೋದು, ಅದು ಫೈಬ್ರಸ್ ಟಿಶ್ಯೂಯಿಂದ ಬರ್ಬೋದು ಅಥವಾ ಈ ಚರ್ಮದಿಂದನೇ ಬಂದಿರ್ಬೋದು, ಆ ಸ್ನಾಯುಗಳಿಂದ ಬಂದಿರ್ಬೋದು ಅಥವಾ ರಕ್ತನಳಿಕೆಗಳು ಉಬ್ಬಿ ಬಂದಿರ್ಬೋದು, ಸೌಮ್ಯವಾದ ಗಂಟುಗಳನ್ನು ಅದನ್ನು ಸುಲಭವಾಗಿ ತೆಗೆದಾಕ್ಬಿಡ್ಬೋದು. ಇನ್ನು ಉಗ್ರವಾದ ಗಂಟುಗಳು ಅಂದರೆ ಕ್ಯಾನ್ಸರ್, ಅದಕ್ಕೆ ಸಾಕಷ್ಟು ಹೆಚ್ಚು ಪರಿಶ್ರಮ ಕೊಡಬೇಕಾಗುತ್ತೆ. ಗಂಟನ್ನೆಲ್ಲ ತೆಗ್ದಾಕ್ ಕೆಲಸ ಶಿಷ್ಟನೇ ತೆಗ್ದಾಕ್ಬೇಕಾಗುತ್ತೆ ಮತ್ತು ರೇಡಿಯೇಷನ್ ಕೊಡಬೇಕಾಗುತ್ತೆ ಮತ್ತು ಕೀಮೊಥೆರಪಿ ಕೂಡ. ಬೇರೆ ಯಾವುದಾದ್ರೂ ಜಾಗದಲ್ಲಿ ಕ್ಯಾನ್ಸರ್ ಬಂದರೆ ಏನೇನು ಮಾಡಬೇಕು ಅದನ್ನೆಲ್ಲ ಇಲ್ಲೂ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್.